ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್. ಮನೆ, ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್, ಬನ್ಸ್ ಹಾಸ್ಟೆಲ್, ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೋಡಾ ಶರ್ಬತ್ ಅನ್ನೋ ತುಳು ಸಿನಿಮಾದ ಪತ್ರಿಕಾಗೋಷ್ಠಿ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು. ಸೋಡಾ ಶರ್ಬತ್ ಸಿನಿಮಾದಲ್ಲಿ ತುಳು ಚಿತ್ರರಂಗದ ಹೊಸ ಪ್ರತಿಭೆಯಾದ ಹರ್ಷಿತ್ ಬಂಗೇರ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಇದೀಗಲೇ ಕೊಂಕಣಿ ಹಾಗೂ ತುಳು ಸಿನಿಮಾಗಳಲ್ಲಿ ಅಭಿನಯಿಸಿರುವ ರಂಜಿತಾ ಲೂಯಿಸ್ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಟೆನ್ಷನ್ ಮಾಡಬೇಡ ಅಂತ ಹೇಳಿ ತುಂಬಾ ಸಪೋರ್ಟ್ ಇರ್ತೀರ. ಸೊ ಐ ವುಡ್ ಲೈಕ್ ತುಂಬಾ ಟೆನ್ಷನ್. ಸೊ ಮತ್ತೆ ಮೂವಿ ಒಳ್ಳೆ ರೀತಿನೇ ನಡೀತು. ಒಂದು ಮೂವಿ ಸಕ್ಸಸ್ ಆಗ್ಬೇಕಾದ್ರೆ ಒಂದು ಬಿಹೈಂಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಎಲ್ಲಿನ ಬ್ರೋ ಇರಲಿ, ನಮ್ಮ ಪ್ರದೀಪ್ ಪರ್ಪೋಸರ್ ಇರಲಿ, ಅಷ್ಟೊಂದು ಎಫರ್ಟ್ ಹಾಕಿ ಬಿಹೈಂಡ್ ವರ್ಕ್ ಅಷ್ಟು ರೆಡಿ ಮಾಡಿದ್ರು. ನಮ್ಗೆ ಎಷ್ಟು ಕಾಲೇ ಒಂದು ಡೈಲಾಗ್ ಕೊಟ್ಟಿದ್ರು ಹಿಂಗೆ ಮಾಡಿ ಅಂತ ಎಲ್ಲ ಆಲ್ರೆಡಿ ಪ್ಲ್ಯಾನ್ಡ್ ಇತ್ತು. ಸೊ ಹಂಗೇನೆ ಒಂದ್ ಶೆಡ್ಯೂಲ್ ಅಲ್ಲೇ ಫುಲ್ ಮೂವಿ ಕಂಪ್ಲೀಟ್ ಆಯ್ತು. ಆಕ್ಚುಲಿ ಸೋಡಾ ಸರ್ಬತ್ ಸಿನಿಮಾದಲ್ಲಿ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರ್, ಉಮೇಶ್ ಮಿಜಾರ್, ಪ್ರಸನ್ನ ಶೆಟ್ಟಿ ಬೈಲೂರ್, ದೀಪಕ್ ರೈ ಪಾಣಾಜೆ, ರಮೇಶ್ ರೈ ಕುಕ್ಕುವಳ್ಳಿ, ಮೆಲ್ಲು, ಲವಿನಾ ಫೆರ್ನಾಂಡಿಸ್ ಹಾಗೂ ಗಾಡ್ವಿನ್ ಮೂಡುಬೆಳ್ಳೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೋಡಾ ಶರ್ಬತ್ ಸಿನಿಮಾವನ್ನು ಪ್ರದೀಪ್ ಬರ್ಬೋಜಾ ಕತೆ, ಚಿತ್ರಕತೆ ಹಾಗೂ ಸಂಭಾಷಣೆಯನ್ನು ಬರೆದು ನಿರ್ದೇಶನವನ್ನು ಮಾಡಿದ್ದಾರೆ. ಈ ಸಿನಿಮಾವನ್ನು ಪಿಬಿಪಿ ಫಿಲ್ಮ್ಸ್ ನಿರ್ಮಾಣ ಮಾಡಿದೆ. ಸಿನಿಮಾಕ್ಕೆ ಮೆಲ್ವಿನ್ ಎಲ್ಪೆಲ್ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಜೋಡಿ ಪಕ್ಕೀಲು ಅಕುಲ್ ತೂ ನಾನೇ ಮದ್ ಮಾಡು ಮರ್ಯಾದಿ ಲೈಟಿಂಗ್ ವಾಲ್ ತೊಂದೆ ಎನ್ನ ಬಾಳದ ಲೈಟ್ನೇ ತೆಕ್ಕದ್ ಬಿಡಿಯತ್ತ ಮಾರೈದಿ. ಓ ದೇವ, ಈ ಮಗನ್ ದೀವಲೆ ಮೆನ್ ದೈಂಜ ಮಲ್ತಾಯ ಮದ್ ಮ್ಯಾರಿತ ನೇಗಳ ಪಂಡ್ರಾ ಬಿದನಿಕ್ ಆ ಬ್ಯಾಗ್ಡ್ ಅಷ್ಟು ಲಕ್ಷದ ಬಂಗಾರ ಎತ್ತೇ ಕಾಸ್ತೇ ಅವಡು ಆಯ ಮದ್ ಮೇಗ ಊರು ಬರೋಡಿ ಊರು ಬತ್ತಿನೇ ಬಾರ್ಗ ಬರಂದ ಕುಲ್ಲೇನಾ. ನ್ಯೂಸ್ ರೂಮ್ ದ ನಮ್ಮ ಸುರ್ಪಿತ ಅಲ್ಲ ಸುರ್ಪಿತ ಅಲೆ ಅಲೆ ಫೋನ್ ಗುರು ನೇ ಓಯ್ ಸುಪ್ರಿತೆ ಓಕೆ ಆವಾ ಫೋನ್ ಗುರು ದೇವರೇ ಯಾನ್ ಹಿರೇನೆ ಕಾತುಂತೀನಿ ಹೀರ್ ಬತ್ತಿನಡು ನೀ ಬಾರಿ ಮಲ್ಲೊಂಜಿ ಅನ್ನ ಜನ್ಮ ಸಾರ್ಥಕ ನಿನ್ನೆಂಗಿರ ಬಿಲ್ಡಪ್ಪಿಯ ಹಿಂಗ್ ಡೌಟು ನೆತ್ತಲೆ ಬಾಂಬ್ ಪಡು ಹೀರ್ ಬಾಂಬ್ ತೂತಾರೆ ಸೋಡಾ ಶರ್ಬತ್ ಸಿನಿಮಾ ಇದೇ ಡಿಸೆಂಬರ್ 31ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳನ್ನು ಹೊತ್ತುಕೊಂಡು ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ನಮ್ಮ ಎಕರೆ ಬಿದ್ದೇ ಉಲ್ಲತಿ ಪೊಲೀಸ್ ತಕ್ಕ ಕಂಡನೇ ಎಟ್ಟೆ ಪುದಾರ್ ಬರ್ಬೋದು.